ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರೀರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಫೋನಲ್ಲಿ ಯಾವ ರೀತಿ DSLR ಟೈಪ್ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಹೌದು, ನೀವೊಂದು ಫೋನಲ್ಲಿ ಫೋಟೋ ತೆಗಿತಾ ಇದ್ದೀರಾ ಅಂದ್ರೆ ಬ್ಯಾಕ್ ಗ್ರೌಂಡ್ ಏನು ಕೂಡ ಅಷ್ಟು ಬ್ಲರ್ ಕೂಡ ಆಗೋದಿಲ್ಲ, ಮತ್ತೆ ಮೇನ್ ಆಬ್ಜೆಕ್ಟ್ ಇರುತ್ತಲ್ಲ ಅದು ಹೈಲೈಟ್ ಕೂಡ ಆಗೋದಿಲ್ಲ. ಆದ್ರೆ ಈಗ ಒಂದು ಅದ್ಭುತವಾದ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಸೇಮ್ ಟು ಸೇಮ್ DSLR ಯಾವ ರೀತಿ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗುತ್ತೆ, ಫೋಟೋ ಯಾವ ರೀತಿ ಕ್ಲಾರಿಟಿ ಬರುತ್ತೆ, ಅದೇ ರೀತಿ ಒಂದು ಕ್ಲಾರಿಟಿ ನಿಮ್ಮೊಂದು ಫೋನಲ್ಲೂ ಕೂಡ ಈಗ ನೋಡ್ಕೋಬಹುದು ಅಂತ ಕೂಡ ಹೇಳ್ಬೋದು. ಸೊ ಯಾವ ರೀತಿ ಏನು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವು ಕೊಡೊಂದು ಲೈಕ್ ಇಂದ ನಿಮಗೋಸ್ಕರ ಇದೇ ರೀತಿ ಸೂಪರ್ ಆದ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಕಂತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಲ್ಲನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಿಮ್ಮ ಒಂದು ಫೋನನ್ನ DSLR ಹಾಗೆ ಕನ್ವರ್ಟ್ ಮಾಡಿ ಸೂಪರ್ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಫೋನಿಗೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಅಪ್ಲಿಕೇಶನ್ ಅಂತೂ ಸೂಪರ್ ಸಾಲಿಡ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವೊಂದು ಅಪ್ಲಿಕೇಶನ್ ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡ್ತೀನಿ, ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಕೆಲವೊಂದು ಪರ್ಮಿಷನ್ ಅನ್ನ ಕೂಡ ಕೇಳುತ್ತೆ. ಎನೇಬಲ್ ಮಾಡಿ ನಂತರ ನೋಡಬಹುದು ಕೆಲವೊಂದು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡ್ತಾರೆ. ಫಸ್ಟ್ ಯಾವೊಂದು ಫೋಟೋ ಕ್ಯಾಪ್ಚರ್ ಮಾಡೋಕೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ತಿದ್ದೀರಾ ನಾನೀಗ ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ರೆ ಬ್ಯಾಕ್ ಗ್ರೌಂಡ್ ಯಾವ್ದೇ ರೀತಿ ಬ್ಲರ್ ಕೂಡ ಆಗಿದೆ, ನಂತರ ಫೋಟೋ ಅಷ್ಟು ಚೆನ್ನಾಗಿ ಕೂಡ ಕಾಣ್ತಿಲ್ಲ. ಸಿಂಪಲ್ ಆಗಿ ನಾನೀಗ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನಂತರ ನೋಡಬಹುದು ಹಾಗೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿ ಲಾಸ್ಟ್ ಗೆ ಬರ್ತೀನಿ. ನೋಡಬಹುದು ಇಲ್ಲಿ ನಿಮ್ಮೊಂದು ಆಪ್ಷನ್ ಕೂಡ ನೋಡಕ್ಕೆ ಸಿಕ್ತಿರುವಂತದ್ದು DSLR ಅಂತ. ಸಿಂಪಲ್ ಆಗಿ ಈ ಒಂದು ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡ್ತಿದಂಗೆ ಇಲ್ಲಿ ನೋಡಬಹುದು ನಿಮಗೆ ಬ್ಯಾಕ್ ಗ್ರೌಂಡ್ ಎಷ್ಟು ಬ್ಲರ್ ಬೇಕು ಅಷ್ಟು ಬ್ಲರ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನೋಡ್ತಿದ್ರಾ ಬ್ಯಾಕ್ ಗ್ರೌಂಡ್ ಎಷ್ಟು ಬ್ಲರ್ ಆಯ್ತು ನೀವೇ ಕೂಡ ಅಬ್ಸರ್ವ್ ಮಾಡ್ತೀರಾ. ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ. ನೋಡ್ತಿದ್ರಾ ಮುಂಚೆ ಎಷ್ಟು ಇತ್ತು ಅಂದ್ರೆ ಮುಂಚೆ ಬ್ಲರ್ರೇ ಇರಲಿಲ್ಲ, ಈ ಒಂದು ಸೆಟ್ಟಿಂಗ್ ಮಾಡಿದ ನಂತರ ಎಷ್ಟು ಬ್ಲರ್ ಆಗಿದೆ ನೀವೇ ಅಬ್ಸರ್ವ್ ಕೂಡ ಮಾಡ್ತಿದ್ರಾ. ಈ ರೀತಿಗೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು DSLR ಟೈಪ್ ಫೋಟೋಗಳನ್ನ ಕೂಡ ಕ್ಯಾಪ್ಚರ್ ಮಾಡ್ಕೋಬಹುದು. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನ ಅಂದ್ರೆ ಫೋಟೋ ಕ್ವಾಲಿಟಿ ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ರೈಟ್ನೆಸ್, ಕಾಂಟ್ರಾಸ್ಟ್, ನಂತರ ಸ್ಯಾಚುರೇಷನ್ ಪ್ರತಿಯೊಂದನ್ನ ಕೂಡ ಜಾಸ್ತಿ ಮಾಡ್ಕೊಂಡ್ರೆ ನೋಡಬಹುದು ಸೇಮ್ ಟು ಸೇಮ್ ನಿಮಗೆ DSLR ಯಾವ ರೀತಿ ಬರುತ್ತೆ ಅದೇ ರೀತಿ ಒಂದು ಫೋಟೋಗಳು ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇದ್ರ ಮುಂಚೆ ಇರೋ ಫೋಟೋ, ಈಗಿರೋ ಫೋಟೋ, ಇದು ಮುಂಚೆ ಇದ್ದ ಫೋಟೋ, ಇದು ಈಗಿರೋ ಫೋಟೋ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಓವರ್ ಆಲ್ ಆಗಿ ಈ ಒಂದು ಅಪ್ಲಿಕೇಶನ್ ನೀವು 100% DSLR ಟೈಪ್ ಆಗಿರೋ ಒಂದು ಫೋಟೋಸ್ಗಳನ್ನ ಆರಾಮಾಗಿ ತೆಕ್ಕೊಬಹುದು. ಸೊ ಈಗ ಯಾವ ಒಂದು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಪ್ಲೇ ಸ್ಟೋರ್ ಗೆ ಬನ್ನಿ, ಇಲ್ಲಿ ಸರ್ಚ್ ಮಾಡಿ B612 ಅಂತ, ನಂತರ ಈ ಒಂದು ಅಪ್ಲಿಕೇಶನ್ ಕಾಣುತ್ತೆ. ಸಿಂಪಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು DSLR ಫೀಚರ್ ನ ನಿಮ್ಮ ಒಂದು ಫೋನ್ ಅಲ್ಲಿ ಯೂಸ್ ಕೂಡ ಮಾಡ್ಕೊಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮೊಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.